ಏನಕ್ಕೆ ಅಂತ ಅಂದ್ರೆ ಅದರ ಬಿಹೇವಿಯರ್ ಕೇಜ್ನೆ ಮುರಿದಾಕತ್ತೆ ಬೆಂಡ್ ಮಾಡುತ್ತೆ ಅಷ್ಟು ಈಸಿ ಅಲ್ಲ ಅದು ಅದ್ರ ವೈಲ್ಡ್ನೆಸ್ ಬಿಹೇವಿಯರ್ನ ತೋರಿಸ್ತಾ ಇರುತ್ತೆ ಅಲ್ಲಿ ಸೊಂಡ್ಲಲ್ಲಿ ಒಡೆಯೋದು ಆ ಕಮಣನೆ ಮುರಿಯೋಕ್ಕೆ ಟ್ರೈ ಮಾಡೋದು ಇವೆಲ್ಲ ಮಾಡ್ತಾ ಇರ್ತದೆ ಸ್ಟಾರ್ಟಿಂಗ್ನಲ್ಲಿ ಅದಕ್ಕೆ ರೇಷನ್ ಕೊಡೋಕೆ ಹೋದಾಗ ಅಷ್ಟು ಈಸಿಯಾಗಿ ಅದು ಒಪ್ಪಲ್ಲ ಬಂದು ಒಡೆಯೋಕ್ಕೆ ಬರ್ತದ ಆವಾಗ ಮರಗಳು ಪೋಲ್ಸ್ ಏನು ಹಾಕಿರ್ತೀವಿ ಅವೆಲ್ಲವನ್ನು ಡ್ಯಾಮೇಜ್ ಮಾಡ್ತದೆ ಎಷ್ಟೋ ಸಾರಿ ಮುರಿದೋಗಿದೆ ಅದನ್ನು ಬಿಟ್ಟ ತಕ್ಷಣ ಅದು ಈಚೆಗೆ ಬರಲಿಕ್ಕೆ ಏನೆಲ್ಲ ಆಟ ಆಡ್ಬೋದು ಎಲ್ಲವನ್ನು ಆಡ್ತದೆ ಅಷ್ಟೇ ಈಸಿಯಾಗಿ ನಿಂತ್ಕೊಬಿಡೋದಿಲ್ಲ ಅದು ಅಲ್ಲೋಗಿ ಅದು ಮರಗಳ ಪೋಲ್ಸ್ನ ಎತ್ತಿ ಎಸಿಲಿಕ್ಕೆ ನೋಡ್ತದೆ ಸೊ ಆಮೇಲೆ ಕೊಂಬನ್ನು ಎರಡು ಕೊಂಬನ್ನು ಕೆಳಗಡೆ ಕೊಟ್ಟು ಹಿಂದ್ಗಡೆ ಕಾಲಿನಲ್ಲಿ ಮೇಲ್ಗಡೆ ಪೋಲ್ಸ್ ನತ್ತಿ ಎಸ್ಕೇಪ್ ಆಗ್ಲಿಕ್ಕೆ ನೋಡ್ತದೆ ಭಯಂಕರವಾಗಿ ಅದರದ್ದು ವೈಲ್ಡ್ ನೇಚರ್ ಏನಿದೆ ಅದೆಲ್ಲವನ್ನು ತೋರಿಸುತ್ತೆ ನಂತರ ಮಾವುತ ಏನ್ ಮಾಡ್ತಾನೆ ಅದಕ್ಕೆ ಬೆಲ್ಲವನ್ನು ಕೊಡೋದು ಕಬ್ಬನ್ನು ಕೊಡೋದು ಅಟ್ರಾಕ್ಟ್ ಮಾಡ್ಕೊಳ್ತಾನೆ ಮೃದು ಸ್ವಭಾವ ಅಂತ ಇದೆ ಅಂದಾಗ ಏನ್ ಮಾಡ್ತಾನೆ ಕ್ರಾಲ್ ಮೇಲ್ಗಡೆ ಪೋಲ್ಸ್ಗಳ ಮೇಲೆ ಹತ್ತಿ ಅದ್ರ ಮೇಲೆ ಕೂತ್ಕೊಳಕ್ ನೋಡ್ತಾನೆ ಒಳಗಡೆ ಇಳಿದು ಆ ಸೌಂಡ್ ಮೇಲೆ ನಾವು ಆ ಸ್ಪಾಟ್ಗೆ ಹೋಗಿ ಆನೆ ನೋಡಿ ಅಷ್ಟರೊಳಗೆ ಬೇರೆ ಆನೆಗಳನ್ನೆಲ್ಲ ಒಂದ್ಸಾರಿ ಏರ್ ಫೈರ್ ಆಯಿತು ಅಂದರೆ ಎಲ್ರಿಗೂ ಬರಲಿಕ್ಕೆ ಮೆಸೇಜ್ ಕೊಡ್ತೀವಿ ವೈರ್ಲೆಸ್ ಇಟ್ಕೊಂಡಿರ್ತೀವಿ ಆ ವೈರ್ಲೆಸ್ಸಲ್ಲಿ ನಾವು ಮೆಸೇಜ್ ಕೊಟ್ಟು ಎಲ್ಲರೂ ಅಲ್ಲಿಗೆ ಬರ್ತಾರೆ ಸೊ ಕ್ಯಾನ್ಗಳಲ್ಲಿ 20 ಲೀಟ್ರ್ ಕ್ಯಾನಲ್ಲಿ ನೀರೆಲ್ಲ ತಂದಿರ್ತಾರೆ ಹಗ್ಗ ತಂದಿರ್ತಾರೆ ಚೈನು ಬೇಡಿ ಎಲ್ಲವನ್ನು ತಂದಿರ್ತಾರೆ ಸೊ ಆ ಕಾಲ್ಗೆ ಎರಡು ಹಿಂದ್ಗಡೆ ಎರಡು ಕಾಲ್ಗೆ ಎರಡು ಹಗ್ಗ ಹಾಕ್ತೀವಿ ಆ ಒಂದೊಂದು ಹಗ್ಗನೂ ಕೂಡ 100 ರಿಂದ 120 ಅಡಿ ಇರ್ತದೆ ಸೊ ಒಂದು ಕಡೆ ತುದಿ ದಪ್ಪ ಇರ್ತದೆ ಒಂದು ಸಣ್ಣ ಹೋಲ್ ಥರ ಮಾಡಿ ಆ ಹೋಲ್ ಒಳಗಡೆ ಹಗ್ಗ ಪಾಸ್ ಮಾಡ್ಕೊಂಡು ಸಣ್ಣ ಸಣ್ಣ ಚೌರಿ ಹಗ್ಗ ಅಂತ ಕರಿತೀವಿ ಚೌರಿ ಊರೀಸ್ ಅಂತ ಅದರಲ್ಲಿ ಹಗ್ಗವನ್ನು ಎಷ್ಟು ಬೇಕೋ ಅಷ್ಟು ಟೈಟ್ ಮಾಡಿ ಲೂಸ್ ಆಗದಂಗೆ ನೋಡಿಕೊಂಡು ಎರಡು ಹಗ್ಗನೂ ಕಟ್ಟಿ ಇನ್ನೊಂದು ತುದಿ ಸಣ್ಣ ಇರ್ತದೆ ಅದನ್ನು ನಮ್ಮ ಸಾಕಿರೋ ಆನೆಯ ಬಾಡಿ ಕಟ್ತೀವಿ ಹಿಂದ್ಗಡೆ ಕಾಲದ ಎರಡು ಹಗ್ಗನೂ ಕೂಡ ಎರಡು ಸಾಕಾನೆ ಕಟ್ಟಿರ್ತೀವಿ ಕತ್ತಿಗೊಂದು ಹಗ್ಗ ಹಾಕ್ತೀವಿ ಗಂಡಾನೆ ತುಂಬ ದೊಡ್ಡದು ನಮ್ಮ ಐದಾನೆ ಏನೂ ಮಾಡಲಿಕ್ಕಾಗಲ್ಲ ಅನ್ನೋ ಸ್ಟೇಜ್ ಇದ್ದರೆ ಎರಡು ಹಗ್ಗ ಹಾಕ್ತೀವಿ ಅದು ಹಾಕ್ಲಿಕ್ಕೂ ಮೊದಲೇ ನಾವೊಂದು ಕಿಟ್ಟ ಅಂತ ಕರಿತೀವಿ ಮರದ ಪೀಸು ಒಂದು ಒಂದೂವರೆ ಅಡಿ ಒಂದು ಈ ಕೈ ಅಳತೆ ದಪ್ಪ ಇರ್ತದೆ ಸೊ ಆ ಕಿಟ್ಟವನ್ನು ಮಧ್ಯದಲ್ಲಿ ಸ್ವಲ್ಪ ಥಿಕ್ನೆಸ್ ಸಣ್ಣ ಮಾಡಿ ಆ ಕತ್ತನಗ್ಗದ ಮುಂದೆ ಜರುಗಬಾರ್ದು ಅದು ನಾವು ಟೈಟ್ ಮಾಡಿದ್ರೆ ಕತ್ತು ಬಿರಿಬಾರ್ದು ಅದಕ್ಕೆ ಏನು ಪ್ರಿಕಾಷನ್ ತಗೋಬೇಕು ಅದನ್ನು ಹಾಕಿ ಆಮೇಲೆ ಟೈಟ್ ಮಾಡಿ ಅದಿನ್ನೂ ಲೂಸ್ ಇದೆ ಅಂದರೆ ಆ ಕುಣಿಕೆನ ಇನ್ನೂ ಸ್ವಲ್ಪ ಆಗ ಮರದ ಪೀಸನ್ನು ಇನ್ನೂ ಮುಂದಕ್ಕೆ ತಳ್ಳಿ ಆಮೇಲೆ ಟೈಟ್ ಮಾಡಿಸ್ತೀವಿ ಸೊ ಇಷ್ಟೆಲ್ಲ ಪ್ರೋಸೆಸ್ ಮಾಡೋದಕ್ಕೆ ನಮಗೆ 1 ರಿಂದ 1.5 ಗಂಟೆ ಟೈಮ್ ಬೇಕು ಸೊ ಅಷ್ಟರೊಳಗೆ ಎಲ್ಲವನ್ನು ರೆಡಿ ಮಾಡಿಕೊಂಡು ಆ ಹಗ್ಗನ ಕತ್ತನಗ್ಗನ್ನು ಕೂಡ ಕತ್ತಿಗೆ ಹಾಕಿರೋ ಹಗ್ಗನ ಒಂದು ತುದಿ ಇನ್ನೊಂದು ಸಾಕಾನೆ ಬಲಿಷ್ಠವಾಗಿರ್ತಕ್ಕಂಥ ಆನೆಗೆ ಕಟ್ತೀವಿ ಅದನ್ನ ಯಾಕೆಂದರೆ ಎಳಿಬೇಕಲ್ಲ ಅದು ಕಟ್ಟಿ ಆದಮೇಲೆ ಅದನ್ನ ಏಳಿಸ್ಲಿಕ್ಕೆ ನಮ್ಮಲ್ಲಿ ಒಂದು ಔಷಧಿ ಉಂಟು ರಿವೈವಾನ್ ಅಂತೇಳಿ ಡಿಪ್ರಿನಾರ್ಫಿನ್ ಅಂತ ಅದು ಒಂದು ಮೆಡಿಸಿನ್ನು ಅದನ್ನು ನೀವೇನು ಔಷಧಿ ಕೊಟ್ಟು ಅದನ್ನ ಮಲಗಿಸಿರ್ತೀರಿ ಅದರ ಪವರನ್ನು 5 ನಿಮಿಷದಲ್ಲಿ ನಲ್ಲಿಫೈ ಮಾಡುತ್ತೆ ನ್ಯೂಟ್ರಲೈಸ್ ಮಾಡಿ ಸೊ ಅದನ್ನು ಎಫೆಕ್ಟ್ನ ಪಾಸ್ ಮಾಡುತ್ತೆ ಅದು ಆ್ಯಕ್ಟಿವ್ ಆಗಿ ಮೇಲಕ್ಕೆ ಹೇಳ್ತದೆ ಸೊ ಆ ಎದ್ದ ಮೇಲೆ ಸೊ ಅದನ್ನು ನೆಕ್ಸ್ಟು ಪ್ರೋಸೆಸ್ ಹೇಗೆ ಯಾಕೆಂದರೆ ನಾವು ಬೆಳಿಗ್ಗೆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದಾಗ ಒಂದೊಂದ್ಸಲ 10 ಗಂಟೆಗೆ ಹಿಡಿದು ಬಿಡ್ತೀವಿ ಒಂದೊಂದ್ಸಲ ಸಾಯಂಕಾಲ 6 ಗಂಟೆ ಆದರೂ ಆಗುತ್ತೆ ಸೊ ಅಕಸ್ಮಾತ್ ಲೇಟ್ ನೈಟ್ ಆಯಿತು ಅಲ್ಲೇ 6 ಗಂಟೆ ಆಯಿತು ಇದೆಲ್ಲ ಮುಗಿಯೋತ್ತಿಗೆ ಕತ್ತನ ಹಗ್ಗ ಹಾಕಿ ಎಲ್ಲರೂ ಒಂದು ರೋಡ್ ಸೈಡಿಗೆ ತರಬೇಕು ಅಂದರೆ ಒಂದು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಎಳಕ ಬರಬೇಕು ಅಂಥ ಟೈಮ್ನಲ್ಲಿ ಏನು ಮಾಡ್ತೀವಿ ನಾವು ತರಲ್ಲ ನೈಟು ಅಲ್ಲೇ ಬೇಸ್ ಕ್ಯಾಂಪ್ ಮಾಡಿಬಿಡ್ತೀವಿ ಆನೆ ಹಿಡ್ದಿರೋ ಜಾಗದಲ್ಲೇ ಬಿದ್ದಿತ್ತಲ್ಲ ಅದು ಎಲ್ಲಿ ಆನೆ ಹಗ್ಗ ಕಟ್ಟಿದ್ದೀವಿ ಅಲ್ಲೇ ಒಂದು ಮರ 2-3 ಮರಗಳನ್ನ ನೋಡ್ಕೊಂಡು ಅಲ್ಲೇ ಕಟ್ಟಿ ನಾವೆಲ್ಲ ಅಲ್ಲೇ ಕ್ಯಾಂಪ್ ಮಾಡ್ತೀವಿ ಮಾರನೇ ದಿವಸ ಲಾರಿ ಏನಾರು ಅಲ್ಲಿಗೆ ತರಲಿಕ್ಕೆ ಸಾಧ್ಯ ಆದರೆ ಲಾರಿ ಬರ್ತದೆ ಇಲ್ಲ ಅಂದ್ರೆ ಲಾರಿಗೆ ನಿಯರ್ ಬೈ ಎಲ್ಲಿ ಎತ್ತರ ಆಗುತ್ತೆ ಅಲ್ಲಿ ಒಂದು ರ್ಯಾಂಪ್ ಮಾಡಿರ್ತಾರೆ ಲಾರಿಯನ್ನ ನಿಲ್ಲಿಸ್ಕೊಳ್ಳಿಕ್ಕೆ ನೆಲಕ್ಕೆ ಡೌನ್ ಬಂದು ಅದು ರ್ಯಾಂಪು ಕರೆಕ್ಟಾಗಿ ಕ್ಲೀನಾಗಿ ಆನೆ ತಳ್ಳಿಕ್ಕೆ ಜಾಗ ಕರೆಕ್ಟಾಗಿ ಇರಬೇಕದು ಆ ಥರ ಜಾಗ ಎಲ್ಲಿದೆ ನಿಯರ್ ಬೈ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಈ ಕಾಡಾನೆಯನ್ನು ಸಾಕಾನೆ ಮೂಲಕ ಡ್ರ್ಯಾಗ್ ಮಾಡ್ಕೊಂಡು ಹೋಗಿ ಸೊ ಹಿಂದ್ಗಡೆ ಎರಡು ಕಾಲನ್ನು ನಾವೇನು ಮಾಡ್ತೀವಿ ಡ್ರೈವರು ಡ್ರೈವ್ ಮಾಡ್ತಕ್ಕಂಥ ಕಡೆಗೆ ಎರಡು ಹಿಂದ್ಗಡೆ ಕಾಲು ಹೋಗ್ಬೇಕು ತಲೆ ಹಿಂಭಾಗದ ಚಾರ್ಸಿ ಕಡೆ ಬರಬೇಕು ಹಿಂಭಾಗದ ಕಡೆ ಬರಬೇಕು ಕಾಡಾನೆದು ಈ ಥರ ಮಾಡಿ ಆ ಲಾರಿಗೆ ಮೊದಲೇ ಕೇಜ್ ಫಿಕ್ಸ್ ಮಾಡಿರ್ತೀವಿ ಆನೆ ಸಾಗಿಸ್ಲಿಕ್ಕೆ ಅಂತಲೇ ಒಂದು ಕೇಜ್ ಇದೆ 10 ವೀಲ್ ಲಾರಿಗೆ ಅದನ್ನು ಫಿಕ್ಸ್ ಮಾಡಿ ಒಂದು ದಿವಸ ಮಿನಿಮಮ್ ಬೇಕಾ ಅದನ್ನು ಫಿಕ್ಸ್ ಮಾಡಲಿಕ್ಕೆ ಆ ಕೇಜಿನ ಲಾರಿನಲ್ಲಿ ಫಿಕ್ಸ್ ಮಾಡಾದಮೇಲೆ ಅಲ್ಲಿ ಒಂದು ಹಿಂದ್ಗಡೆ ಕಾಲು ಹಗ್ಗ ಹಾಕ್ಲಿಕ್ಕೆ 2 ಹೋಲ್ ಮಾಡಿರ್ತೀವಿ ಮುಂದ್ಗಡೆ ಕತ್ತನಗ್ಗ ಹಾಕ್ಲಿಕ್ಕೆ ಒಂದು ಹೋಲ್ ಮಾಡಿರ್ತೀವಿ ಕಾಡ ಆನೆನ ಆ ಕೇಜ್ ಒಳಗಡೆ ತುಂಬಲಿಕ್ಕೆ ಸೊ ಕೆಲವು ಆನೆ 1.5 ಗಂಟೆ ಟೈಮ್ ತಗೊಂಡ್ರು ನಿದರ್ಶನಗಳಿವೆ ಹೋಗಲ್ಲ ಅಷ್ಟು ಈಸಿಯಾಗಿ ಎಳಿಬೇಕು ಕಾಲ್ನಗ್ಗ ಎಳಿಬೇಕು ಆನೆ ಸೀದಾ ಹೋಗಲ್ಲ ಅವಾಗ ಏನಾಗುತ್ತೆ ನಮ್ಮ ಸಾಕಾದ ಆನೆ ಮೂಲಕನೇ ನಾವು ತಳ್ಸಕ್ಕೆ ಹೋಗ್ತೀವಿ ತಳ್ಸಕ್ಕೆ ಹೋದಾಗ ಕೆಲವು ಟೈಮ್ ಇಂಜುರೀಸ್ ಎಲ್ಲ ಆಗ್ತದೆ
ಸೊ ಈ ಆನೆ ಆನೆ ತಳ್ಳಾಟ ನೂಕಾಟ ಅದು ಕೊಂಬಲಿ ತಳ್ಳುವಾಗ ತರ್ಚೋ ಗಾಯ ಈ ತರ ಎಲ್ಲ ಮುಖದಲ್ಲೆಲ್ಲ ಆಗ್ತವೆ ಸಣ್ಣ ಪುಟ್ಟ ಗಾಯ ಆಗಿ ಹೆಚ್ಚು ಕಡಿಮೆ ಒಂದು ಒಂದೂವರೆ ಗಂಟೆ ಟೈಮು ಕೆಲವು ಅರ್ಧ ಗಂಟೆಗೆ ಹೋಗಿವೆ ಕೆಲವು 10 ನಿಮಿಷಕ್ಕೆ ಹೋಗಿವೆ ಕೆಲವು ಒಂದೂವರೆ ಗಂಟೆ ಟೈಮ್ ತಗೊಂಡಿವೆ ಕೆಲವು ಹೇಳಿದ್ರೆ ಹೇಳಿದ್ರೆ ಅಲ್ಲೇ ಮುಳುಗ್ತವೆ ಸೊ ಅವಕ್ಕೆಲ್ಲ ನಾವು ಬೇರೆ ಬೇರೆ ಮೆಥಡ್ ಎಲ್ಲ ಉಪಯೋಗಿಸಿ ಹೇಳಿಸ್ಲಿಕ್ಕೆ ಏನು ಮಾಡಬೇಕು ಮಾಡಿ ಸೊ ಮತ್ತೆ ಲೋಡ್ ಮಾಡಿ ಲೋಡ್ ಮಾಡಾದ್ಮೇಲೆ ಐಆರ್ ಆಫೀಸರ್ಸ್ ಎಲ್ಲಿಂದ ಎಲ್ಲಿ ಯಾವ ತರ ಪರ್ಮಿಷನ್ ಕೊಟ್ಟಿರ್ತಾರೆ ಸೊ ಅದನ್ನ ಕಾಡಿಗೆ ಬಿಡಬೇಕು ಅನ್ನೋದಾದ್ರೆ ಯಾವ ಕಾಡಿಗೆ ಇಲ್ಲ ಅದನ್ನ ಕ್ರಾಲ್ಗೆ ಹಾಕಿ ಪಳಗಿಸ್ಬೇಕು ಅಂದ್ರೆ ಕ್ರಾಲ್ಗೆ ಸೊ ಈಗ ನಮಗೆ ಇಲ್ಲಿ ನಾಗರಹೊಳೆನಲ್ಲಿ ಮತ್ತಿಗೋಡ್ ಅಂತ ಇದೆ ಅದು ಬಿಟ್ರೆ ದುಬಾರೆ ಅದು ಬಿಟ್ರೆ ಸಕ್ಕರೆ ಬಯಲು ಇಲ್ಲಿ ಕ್ರಾಲ್ಗಳಿವೆ ಸೊ ಅಲ್ಲಿಗೆ ಅದನ್ನ ತರಬೇಕಾದ್ರೂ ಒಂದು ಪ್ರೋಟೋಕಾಲ್ ಇದೆ ಲಾರಿಯಿಂದ ಮುಂದೆ ಒಂದು ಆರ್ ಎಫ್ ಓ ಒಂದು ಎಬೋ ಕ್ಯಾಡ್ರ್ ಎ ಸಿ ಎಫ್ ಓ ಯಾರು ಸ್ಟಾಫ್ ಅವ್ರ ಜೊತೆ ಸ್ಟಾಫ್ ಒಂದು ಜೀಪ್ನಲ್ಲಿ ಮುಂದೆ ಸಾಕ್ತಾ ಇರ್ತಾರೆ ಅವರಿಂದ ನಮ್ಮ ಕಾಡಾನೆ ಇರತಕ್ಕಂಥ ಲಾರಿ ಆ ಲಾರಿ ಹಿಂಭಾಗ ಡಾಕ್ಟರ್ಸ್ ಟೀಮ್ ಅದನ್ನು ಅಬ್ಸರ್ವ್ ಮಾಡ್ಕೊ ಹೋಗ್ತಾ ಇರಬೇಕು ಏನಕ್ಕೆ ಅಂತ ಅಂದರೆ ಅದ್ರ ಬಿಹೇವಿಯರು ಕೇಜ್ನೆ ಮುರಿದಾಕತ್ತೆ ಬೆಂಡ್ ಮಾಡುತ್ತೆ ಅಷ್ಟು ಈಸಿ ಅಲ್ಲ ಅದು ಅದ್ರ ವೈಲ್ಡ್ನೆಸ್ಟ್ ಬಿಹೇವಿಯರ್ನ ತೋರಿಸ್ತಾ ಇರುತ್ತೆ ಅಲ್ಲಿ ಸೊಂಡ್ಲಲ್ಲಿ ಹೊಡೆಯೋದು ಕಬ್ಬಣನೆ ಮುರಿಯೋಕ್ಕೆ ಟ್ರೈ ಮಾಡೋದು ಇವೆಲ್ಲ ಮಾಡ್ತಾ ಇರ್ತದೆ ಸೊ ಅದ್ರ ಬಿಹೇವಿಯರ್ ನೋಡಿ ಸೊ ಅದೇನಾರ ಬಿಹೇವಿಯರ್ ಅಬ್ನಾರ್ಮಲ್ ಇದೆ ಅದು ತುಂಬ ಜಾಸ್ತಿ ಗಲಾಟೆ ಮಾಡ್ತಾ ಇದೆ ಅಂದರೆ ಸ್ವಲ್ಪ ಸಡೇಷನ್ ಕೊಟ್ಟು ಲೈಟಾಗಿ ಸೊ ಆಮೇಲೆ ಅದನ್ನು ಜೊತೆಗೆ ನಮ್ಮಿಂದೆ ಸಾಕಿರೋ ನಮ್ಮ ಸಾಕಾನೆಗಳ ಅಭಿಮನ್ಯು ಅರ್ಜುನ ಇರ್ಬೋದು ಅವು ನಮ್ಮ ಜೊತೆ ಒಂದು ಟೀಮ್ ಬರ್ತವೆ ಅವು ಸಪ್ರೇಟ್ ಲಾರಿನಲ್ಲಿ ಬರ್ತವೆ ಅದನ್ನು ಎಲ್ಲಿ ಹೇಳ್ತಾರೆ ತಗೊಂಡೋಗಿ ಅಲ್ಲಿ ಮತ್ತೆ ಲಾರಿಯಿಂದ ಇಳಿಸ್ಬೇಕಾದ್ರೆ ಕತ್ನಗ್ಗ ಬಿಚ್ಚಿ ಒಂದು ಆನೆ ಕಟ್ಟಿ ಕಾಲ್ನಗ್ಗಗಳು ಬಿಚ್ಚಿ ಇನ್ನೆರಡು ಆನೆ ಕಟ್ಟಿ ಕ್ರಾಲ್ ಒಳಗಡೆ ತಗೊಂಡೋಗಿ ಆ ಮೊದಲೇ ನಿಮಗೆ ಗೊತ್ತು ಕ್ರಾಲ್ ಅಂದರೆ ಅದು ಮರದ ದಿಮ್ಮಿಯಿಂದ ಮಾಡಿರ್ತಕ್ಕಂಥ ಆನೆಯನ್ನು ಪಳಗಿಸ್ಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಜಾಗ ಅದು ಸೊ ಅದು 10x10 ಇರ್ತದೆ 12x12 ಇರ್ತದೆ 15x15 ಇರ್ತದೆ ಈವನ್ ಡಬಲ್ ಕ್ರಾಲ್ ಅಂತ ಮಾಡ್ತಾರೆ 20x20 ಅಂತ ನಾವು ಅನುಕೂಲಕ್ಕೆ ತಕ್ಕಂತೆ ವಿಶಾಲವಾಗಿ ಆ ಓಡಾಡ್ಕೊಂಡಿರಲಿ ಅನ್ನೋದಾದರೆ 15x15 ಮಾಡ್ತಾರೆ ಇಲ್ಲ ಜಾಸ್ತಿ ಮೂಮೆಂಟ್ ಆಗೋದು ಬೇಡ ರಿಸ್ಟ್ರಿಕ್ಷನ್ ಮಾಡೋಣ ಅಂದರೆ 10x10 ಇಷ್ಟೇ ಅಗಲ ಇರ್ತದೆ ಅಷ್ಟರಲ್ಲೇ ಓಡಾಡ್ಕೊಂಡು ಅದು ಕಾಲ ಕಳಿಬೇಕು ಕ್ರಾಲ್ಗೆ ಅದೇನು ಮಾಡ್ತಾರೆ 10x10 ಸೈಜು 12x12 15x15 ಅಂತ ಹೇಳಿದ್ನಲ್ಲ ಅದು ನಾಲ್ಕು ಮೂಲೆಯಲ್ಲೂ ಕೂಡ ಈಕ್ವಲ್ ಆಗಿ ನಾಲ್ಕು ಪಿಲ್ಲರ್ ಥರ ಮರಗಳನ್ನ ದೊಡ್ಡ ದೊಡ್ಡ ಮರಗಳ 6-8 ಅಡಿವರೆಗೂ ನೆಲದ ಒಳಗಡೆ ಹೋಗುತ್ತೆ ಅದು ಆ ಮರದ ಒಂದು ತುದಿ ಇನ್ನೊಂದು ತುದಿ ಆ ಮೇಲ್ಗಡೆ 11 ಅಡಿ ಹೈಟ್ ಇರ್ತದೆ ಸೊ ನಾಲ್ಕು ಮೂಲೆಯಲ್ಲೂ ನಾಲ್ಕು ಪಿಲ್ಲರ್ ಥರ ಅದನ್ನ ಇದು ಮಾಡಿ ಮಧ್ಯ ಆ ಗ್ಯಾಪಲ್ಲಿ ಸಣ್ಣ ಸಣ್ಣ ಪೋಲ್ಗಳನ್ನು ಜೋಡಿಸೋದು ಇದರಲ್ಲಿ ಮೊದಲೇ ಕ್ರಾಲ್ ರೆಡಿ ಮಾಡುವಾಗ ಏನು ಮಾಡ್ತಾರೆ ಮೂರು ಕಡೆನೂ ಅವರು ಪೋಲ್ಸ್ನ ಜೋಡಿಸಿರ್ತಾರೆ ಒಂದು ಸೈಡು ಆನೆಯಲ್ಲಿ ನುಗ್ಗಿಸ್ಬೇಕು ನಾವು ಆ ಸೈಡ್ ಮಾತ್ರ ಓಪನ್ ಇರ್ತೀವಿ ಸೊ ಆನೆ ಕಾಡಾನೆನ ತಂದು ಕತ್ನಗ್ಗ ಹಿಡ್ದ ಆನೆ ಒಳಗಡೆ ಬಿಟ್ಟು ಕಾಲ್ನಗ್ಗನ ಆವಾಗ ಆನೆ ಬಿತ್ತೀವಿ ಸೊ ಆ ಕಾಲ್ನಗ್ಗ ಬಿಚ್ಚಿ ಆದಷ್ಟು ಇವನ್ನ ಒಂದು ಸೈಡ್ ನಿಲ್ಸ್ಕೊಂಡು ಈ ಕಡೆ ಪ್ರೊಟೆಕ್ಷನ್ಗೆ ಕಾಡಾನೆ ನಮ್ಮ ಸಾಕಿರೋ ಆನೆ ಕತ್ನಗ್ಗ ಒಂದು ಮಾತ್ರ ಅದು ಇಟ್ಕೊಂಡಿರ್ತದೆ ನಮ್ಮ ಸಾಕಿರೋ ಆನೆ ಜೊತೆಯಲ್ಲಿ ಈ ಪೋಲ್ಸ್ನ ಒಂದು ಎರಡು ಹಾಕ್ತೀವಿ ಕೆಳಗಡೆ ಅಡ್ಡ ಸೊ ಹಾಕ್ಬಿಟ್ಟು ನಮ್ಮ ಆನೆ ಕೈಯಲ್ಲಿ ದಾಟಿಸ್ಕೊಂಡು ಆಮೇಲೆ ಕತ್ನಗ್ಗವನ್ನು ಬಿಚ್ಚಿ ಫ್ರೀ ಬಿಟ್ಟು ಉಳಿದಂಥ ಪೋಲ್ಸ್ನ ಜೋಡಿಸ್ಕೊಂಡು ಹೋಗ್ತೀವಿ ಹೆಚ್ಚು ಕಮ್ಮಿ 11 ಅಡಿ ಹೈಟ್ವರೆಗೂ ಅದನ್ನು ಪಳಗಿಸ್ತಕ್ಕಂಥ ಜಾಗ ಅದು ಬಿಟ್ಟಮೇಲೆ ಇಬ್ಬರು ಸಿಬ್ಬಂದಿಯನ್ನು ಹಾಕ್ತಾರೆ ಒಂದು ಆನೆಗೆ ಅವರು ದಿನನಿತ್ಯ ಅದಕ್ಕೆ ಫುಡ್ಡನ್ನು ಕೊಟ್ಟು ಯಾವ ರೀತಿ ಪಳಗಿಸ್ಬೇಕು ಡೈಲಿ ಅದನ್ನು ಕರೆಯೋದು ಹೆಸರು ಒಂದು ಹೆಸರು ಕೊಟ್ಕೊಳ್ತಾರೆ ಸುಮ್ಮನೆ ಒಂದು ನಿಕ್ ನೇಮ್ ಹೆಸರಿಗೆ ಕೊಟ್ಕೊಳ್ಳೋದು ಯಾವುದೋ ಒಂದು ಹೆಸರು ಗಂಡ ಆದ ಕೃಷ್ಣ ಅಂತನೋ ಅರ್ಜುನ ಅಂತನೋ ಅಥವಾ ಯಾವುದೋ ಒಂದು ದ್ರೋಣ ಅಂತನೋ ಏನೋ ಒಂದು ಅವ್ರದ್ದು ಅಥವಾ ಯಾವುದೋ ದೇವ್ರ ಹೆಸರೋ ಏನೋ ಒಂದು ಕೊಟ್ಕೊಂಡು ಅವರು ಕರಿತಾ ಇರ್ತಾರೆ ಸೊ ಅದು ಅಭ್ಯಾಸ ಆಗಬೇಕು ಅಂದ್ರೆ ಒಂದೇ ದಿನ ಅಥವಾ ಒಂದು ತಿಂಗಳು ಎರಡು ತಿಂಗಳು ಕನಿಷ್ಠ ಅಂದ್ರೂ ಒಂದೊಂದು ಆನೆ ಒಂದು ವರ್ಷ ಒಂದೂವರೆ ವರ್ಷ 2 ವರ್ಷ ತಗೊಂಡ್ರು ನಿದರ್ಶನಗಳು ಇವೆ ಬಟ್ ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ಆಲ್ಮೋಸ್ಟು ಒಂದು ಡೊಸೈಲ್ನೆಸ್ ಬರ್ತದೆ ಅದಕ್ಕೆಂದ್ರೆ ಮಾವತನಿಗೆ ಹೊಂದ್ಕೊಳ್ಳುವಂಥ ಗುಣಲಕ್ಷಣಗಳು ಬೆಳೀತಾ ಬರ್ತದೆ ಡೈಲೇ ಅದು ಒಳಗಡೆನೆ ಅದು ಈಚೆಗೆ ತೆಗಿಯೋಂಗೆ ಪ್ರಮೇಯನೇ ಇಲ್ಲ ಈಚೆಗೆ ತೆಗೆದು ಹೋಯ್ತು ನಿಮ್ಮ ಕತೆ ಇಲ್ಲ ತಪ್ಪಿಸ್ಕೊಂಡು ಹೋಗುತ್ತೆ ಇಲ್ಲ ಯಾರನ್ನ ಹೊಡೆದಾಕತ್ತದೆ ಬಿಡೋಂಗೇ ಇಲ್ಲ ಬಿಡೋ ಪ್ರಶ್ನೆನೇ ಇಲ್ಲ ಅದು ಹಿಡಿದು ಕೂಡ ಹಾಕಿದ್ಮೇಲೆ ಜೈಲಿನಲ್ಲಿ ಹೇಗೆ ಅವನು ಒಳ್ಳೆ ಸದ್ಗುಣ ರೂಪಿಸ್ಕೊಂಡು ಬೇಗ ಒಂದು ಕನ್ಸಿಷನ್ ಇದರಲ್ಲಿ ಬರ್ತಾರೆ ನೋಡಿ ಕೆಲವರು ಲೈಫ್ ಲಾಂಗ್ ಇದ್ರೂ ಒಂದು 3-4 ವರ್ಷ ಬೇಗ ಬಿಡ್ತಾರಲ್ಲ ಹಾಗೆ ಇವನು ಎಷ್ಟು ಬೇಗ ಅವನು ಹೊಂದ್ಕೊಳ್ತಾನೆ ಮಾವತ ಕಾವಾಡಿ ಅಲ್ಲಿ ನೇಮಿಸಿರ್ತಕ್ಕಂಥ ಸಿಬ್ಬಂದಿಗೆ ಅಷ್ಟು ಬೇಗ ಈಚೆಗೆ ತೆಗಿತೀವಿ ನಾವು ಸೊ ಅವಾಗ ಏನು ಮಾಡ್ತಾನೆ ಇವನು ಸ್ಟಾರ್ಟಿಂಗ್ನಲ್ಲಿ ಅದಕ್ಕೆ ರೇಷನ್ ಕೊಡೋಕೆ ಹೋದಾಗ ಅಷ್ಟು ಈಸಿಯಾಗಿ ಅದು ಒಪ್ಪಲ್ಲ ಬಂದು ಒಡೆಯೋಕ್ಕೆ ಬರ್ತದೆ ಆವಾಗ ಮರಗಳು ಪೋಲ್ಸ್ ಏನು ಹಾಕಿರ್ತೀವಿ ಅವೆಲ್ಲವನ್ನು ಡ್ಯಾಮೇಜ್ ಮಾಡ್ತದೆ ಎಷ್ಟೋ ಸಾರಿ ಮುರಿದೋಗಿದೆ ಅದನ್ನು ಬಿಟ್ಟ ತಕ್ಷಣ ಅದು ಈಚೆಗೆ ಬರಲಿಕ್ಕೆ ಏನೆಲ್ಲ ಆಟ ಆಡ್ಬೋದು ಎಲ್ಲವನ್ನೂ ಆಡ್ತದೆ ಅಷ್ಟೇ ಈಸಿಯಾಗಿ ನಿಂತ್ಕೊಬಿಡೋದಿಲ್ಲ ಅದು ಅಲ್ಲೋಗಿ ಅದು ಮರಗಳ ಪೋಲ್ಸ್ನ ಎತ್ತಿ ಎಸಿಲಿಕ್ಕೆ ನೋಡ್ತದೆ ಸೊ ಆಮೇಲೆ ಕೊಂಬನ್ನು ಎರಡು ಕೊಂಬನ್ನು ಕೆಳಗಡೆ ಕೊಟ್ಟು
ಹಿಂದ್ಗಡೆ ಕಾಲ್ನಲ್ಲಿ ಮೇಲ್ಗಡೆ ಪೋಲ್ಸ್ ನತ್ತಿ ಎಸ್ಕೇಪ್ ಆಗ್ಲಿಕ್ಕೆ ನೋಡ್ತದೆ. ಭಯಂಕರವಾಗಿ ಅದರದ್ದು ವೈಲ್ಡ್ ನೇಚರ್ ಏನಿದೆ ಅದೆಲ್ಲವನ್ನು ತೋರಿಸುತ್ತೆ. ವಿಧಿ ಇಲ್ಲ, ನಾ ತಪ್ಸ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂದಾಗ ಮಾತ್ರ ಅದು ವಿಧಿ ಇಲ್ಲದೆ ಸುಮ್ಮನೆ ಸೈಲೆಂಟ್ ಆಗ್ತಾ ಹೋಗುತ್ತೆ ಆಮೇಲೆ. ಸೊ ಇವೆಲ್ಲವೂ ಸ್ಟಾರ್ಟಿಂಗ್ನಲ್ಲಿ ಒಂದು 15 ದಿವಸ 20 ದಿವಸ ಇದು ನಿರಂತರವಾಗಿ ನಡೀತದೆ ಈ ಥರ. ಆದ್ರೆ ವೈಲ್ಡ್ ನೇಚರು ನಂತರ ಮಾವುತ ಏನು ಮಾಡ್ತಾನೆ, ಅದಕ್ಕೆ ಬೆಲ್ಲವನ್ನು ಕೊಡೋದು, ಕಬ್ಬನ್ನು ಕೊಡೋದು, ಅಟ್ರ್ಯಾಕ್ಟ್ ಮಾಡ್ಕೊಳ್ತಾನೆ. ಕೊಟ್ಟು 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 ಈಗ ಮಕ್ಕಳಿಗೆ ನೀವು ಹೇಗೆ ಬುದ್ಧಿ ಕಲಿಸ್ಬೇಕಾದ್ರೆ ಅವಕ್ಕೆ ಎಷ್ಟು ನೈಸಾಗಿ ಮಾತಾಡ್ತೀವಿ ಆ ಥರ ಅದನ್ನು ಕರೆಯೋದು ಮಾಡೋದು ಮಾಡ್ತಾನೆ. ಒಂದು 3 ತಿಂಗಳವರೆಗೆ ಅದು ಇವನು ಒಬ್ಬ ಮಾಡಲ್ಲ ಅಷ್ಟು ಈಸಿಯಾಗಿ. 3 ತಿಂಗಳಾದಮೇಲೆ ಒಂದು ಅವನೇನು ಸುಮ್ಮನೆ ದಿನ ಕರಿತಾ ಇರ್ತಾನಲ್ಲ ಆರೆ ಅಂತ ಅದು ಕರಿತಾನೆ. 3 ತಿಂಗಳಾದ್ಮೇಲೆ ರೆಸ್ಪಾಂಡ್ ಮಾಡಿ ಬರುತ್ತದು ಆ ಥರ. ಸೊ ಈಗ ನಾವೆಂಗೆ ಮಕ್ಕಳಿಗೆ ಅಪ್ಪ ಈ ನಮ್ಮ ವರ್ಡ್ಗಳನ್ನ ಲೋಕಲ್ ಲ್ಯಾಂಗ್ವೇಜ್ ಹೆಂಗೆ ಕಲಿಸ್ತೀವಿ, ಸೊ ಹಂಗೆ ಅವನು ಅಲ್ಲಿ ಕಲಿಸ್ತಾ ಹೋಗ್ತಾನೆ. ಆರೆ ಅಂತಾನೆ ಬಾ ಅಂತ ಅರ್ಥ. ಸೊ ಆಮೇಲೆ ದಲೆ ಅಂತಾನೆ ಸುಂಡ್ಲೆತ್ತು. ಸೊ ಈ ಥರ ಅಲ್ಲಿ ಸಣ್ಣ ಸಣ್ಣದಾಗಿ ಇದು ಮಾಡ್ತಾನೆ. ಆಮೇಲೆ ಹೊರಗಡೆ ತೆಗೆದ್ಮೇಲೆ ಸಂಪೂರ್ಣವಾಗಿ ಕಲಿಸ್ತಾನೆ. ಸೊ ಅದು ನಿರಂತರವಾಗಿ ಅಲ್ಲಿ ಕಲಿಸ್ತಾ ಹೋದಾಗ ಏನು ಮಾಡ್ತಾನೆ, ಬಂದಾಗ ಮೈಸೂರದು ಮುಟ್ಟಕ್ಕೆ ಹೋಗೋದು ನೋಡ್ತಾನೆ. ಫಸ್ಟು ಅದು ಮುಟ್ಸಳಲ್ಲ, ಸ್ಟಾರ್ಟಿಂಗ್ನಲ್ಲ ಒಂದು 15 ದಿನ 1 ತಿಂಗಳು 2 ತಿಂಗಳು ಅದು ಒಡೆಯೋಕ್ಕೆ ಬರ್ತದೆ. 3 ತಿಂಗಳು 4 ತಿಂಗಳ ನಂತರ ಏನಾಗುತ್ತೆ, ಇವನು ಮೈ ಮುಟ್ಟಿದ್ರು ಏನು ಮಾತಾಡಲ್ಲ, ಏನು ಸಾವಿರದ್ರು ಸುಮ್ಮನಿರೋದು, ಇವೆಲ್ಲ ಮಾಡ್ತಾ ಹೋದಾಗ ಏನಾಗ್ತದೆ, ಒಂದು 8 ತಿಂಗಳು ಆದ ತಕ್ಷಣ ಇದು ಡೊಸೈಲ್ನೆಸ್ ಆಗ್ತಾ ಇದೆ, ಮೃದು ಸ್ವಭಾವ ಹೊಂತಾ ಇದೆ ಅಂದಾಗ ಏನು ಮಾಡ್ತಾನೆ, ಕ್ರಾಲ್ ಮೇಲ್ಗಡೆ ಪೋಲ್ಸ್ಗಳ ಮೇಲೆ ಹತ್ತಿ ಅದ್ರ ಮೇಲೆ ಕೂತ್ಕೊಳ್ಳೋಕೆ ನೋಡ್ತಾನೆ. ಒಳಗಡೆಗೆ ಇಳಿದು ಯಾರೋ ಸಾಕ್ತಾ ಇರತಕ್ಕಂಥ ಮಾವುತ ಅದು ಯಾವಾಗ ಕೋಆಪ್ರೇಟ್ ಮಾಡುತ್ತೆ, ನಿಂತ್ಕೊಂಡ್ರು ಏನೂ ಮಾಡಲ್ಲ, ಒಳಗಡೆ ಹೋಗಿ ಮುಟ್ಟಿದ್ರು ಏನು ಮಾಡಲ್ಲ, ಅದ್ರ ಮೈ ಮೇಲೆ ಕೂತ್ಕೊಂಡ್ರು ಏನು ನನಗೇನು ತೊಂದರೆ ಇಲ್ಲ ಅಂದಾಗ ಮಾತ್ರ ಪಳಗಿದೆ ಆನೆ ತೆಗಿಬೋದು ಅಂತ ಅವನು ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ನಾವೇನು ಸಾಕಾನೆ ಉಪಯೋಗಿಸ್ಕೊಂಡು ಹಂಗೆ ಒಂದೆರಡು ಸಾಕಾನೆ ಉಪಯೋಗಿಸಿ ಕತ್ತಿಗೆ ಒಂದು ಸಿಂಪಲ್ ಹಗ್ಗ ಹಾಕಿ ಅದನ್ನು ಕ್ರಾಲಿಂದ ಹೆಚ್ಚಿಗೆ ತೆಗೆದು ಜೈಲಿಂದ ಹರಿತಕ್ಕಂಥ ನೀರಿದ್ದರೆ ಅಥವಾ ಎಲ್ಲರೂ ಕೆರೆ ಇದ್ದರೆ ತಗೊಂಡೋಗಿ ಅಲ್ಲಿ ಮಲಗಿಸಿ ಸ್ನಾನ ಮಾಡಿಸಿ ಮೈಯೆಲ್ಲ ಉಜ್ಜಿ. ಸೊ ಇವೆಲ್ಲನೇ ಮಾಡ್ತಾ ಹೋದಾಗ ಏನಾಗುತ್ತೆ, ಸೊ ಅದು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ, ಏನೂ ತೊಂದರೆ ಇಲ್ಲ ಅನ್ನೋ ಕಾನ್ಫಿಡೆನ್ಸ್ ಬಂದಾಗ ಅಷ್ಟೇ ಇದು ಮಾಡೋದು. ಈಗ ಅವನು ಪಳಗಿಸುವಾಗ ಅಷ್ಟೇ ಕ್ರಾಲ್ ಒಳಗಡೆ ಇದ್ದಾಗಲೂ ಡೈಲಿ ಲದ್ದಿ ತೆಗೆಯೋದು, ಯೂರಿನ್ ಮಾಡ್ತಾ ಇದ್ರೆ ಆಮೇಲೆ ಮೈಗೆ ನೀರು ಹಚ್ಚೋದು ಇವೆಲ್ಲ ಮಾಡ್ತಾ ಇರ್ತಾನೆ. ಸೊ ಅಷ್ಟರೊಳಗೆ ಇದು ಒಂದು ವರ್ಷ ತಗೊಳ್ತದೆ ಟೈಮ್. ಅದು ಹೊರಗಡೆ ತೆಗೆದು ಸ್ನಾನ ಮಾಡಿಸುವಾಗಲೂ ಏನೂ ಗಲಾಟೆ ಮಾಡಲಿಲ್ಲ ಅಂದರೆ ಓಪನ್ ಇಂಥ ಒಂದು ಮರಕ್ಕೆ ಒಂದು ಕಟ್ಕೊಳ್ತಾನೆ, ಅಲ್ಲೇ ಕಟ್ಕೊಂಡು ಓಪನ್ ಆಗಿ ಅಲ್ಲೇ ಸಣ್ಣ ಪುಟ್ಟ ಪ್ರಾಕ್ಟೀಸ್ ಏನಾರು ಇದ್ದರೆ ಕಲಿಕೆ ಇದ್ದರೆ ಕಲಿಸ್ತಾನೆ. ತೋಲ್ ಅಂತಾನೆ ಕಾಲು ಕೊಡು ಮೇಲೆ ಕತ್ತಬೇಕು ಅಂತ. ಸೊ ಮೇಲೆ ಕತ್ತು ಕೂತ್ಕೊಳ್ಳೋದು, ಯಾರ ಬಂದರೆ ದಲೆ ಮಾಡು ಅಂತಾನೆ, ನಮಸ್ಕಾರ ಮಾಡು ಅಂತಾನೆ. ಸೊ ಜೂಕ್ ಅಂತಾನೆ ಅಂದರೆ ಹತ್ರ ಹೋಗಿ ಇದು ಮಾಡು ಅಂತ. ಸೊ ಈ ಥರ ಎಲ್ಲ ಸಣ್ಣ ಪುಟ್ಟ ಕಲಿಸ್ತಾ ಇದ್ದಾನೆ. ಅದೆಲ್ಲ ಸ್ವಲ್ಪ ಪಳಗಿದೆ ಏನು ಗೊತ್ತಾದಾಗ ಏನು ಆಡ್ತಾರೆ, ಸಫಾರಿಗೆ ಹಾಕೊಳ್ತಾರೆ. ಸಫಾರಿ ಅಂದರೆ ಈ ಬೆನ್ನ ಮೇಲೆ ಗಾದಿ ನಮ್ದವನ್ನು ಕಟ್ಟಿ ತೊಟ್ಲನ್ನು ಕಟ್ಟಿ ಜನಗಳನ್ನು ಕುಣಿಸಿ ಒಂದು ಸಣ್ಣ ರೌಂಡ್ ಮಾಡಿಸೋದು, ಅಲ್ಲಿಗೆ ಅದು ಕಂಪ್ಲೀಟು ಪಳಗಿದೆ ಅಂತ ಅರ್ಥ. ಸೊ ಇದು ಆ ಪಳಗದಂಥ ಆನೆಗಳನ್ನೇ ನಾವು ದಸರಾಕ್ಕೆ ಅದರಲ್ಲಿ ಯಾವುದು ಸೂಟಬಲ್ ಇದೆ ನೋಡಿ ನಾವು ಆಯ್ಕೆ ಮಾಡೋದು. ಇನ್ನು ದಸರಾಕ್ಕೆ ಬಂದರೆ ಈಗ ತಮಗೆ ಗೊತ್ತೇ ಇದೆ, ಅದು ಕರ್ನಾಟಕ ರಾಜ್ಯದ ಹೆಮ್ಮೆಯ ಹಬ್ಬ, ನಾಡ ಹಬ್ಬ ಅದು. ಸೊ ದಸರಾ ಅಂದರೆ ನಿಮ್ಮ ಕಣ್ಣು ಮುಂದೆ ಬರೋದೇನು, ಚಿನ್ನದ ಅಂಬಾರಿಯನ್ನು ಹೊತ್ತಿರ್ತಕ್ಕಂಥ ಆನೆ, ಅಂಬಾರಿ ಚಿನ್ನದ ಅಂಬಾರಿ ಅಂಬಾರಿ ಹೊತ್ತಿರ್ತಕ್ಕಂಥ ಆನೆ. ಸೊ ಅದು ನಿಮ್ಮ ಅಷ್ಟು ಮಾತ್ರ ಬರುತ್ತೆ, ಆದರೆ ಅದ್ರ ಹಿಂದೆ ಅದರ ಸೆಲೆಕ್ಷನ್ ಹೇಗೆ ಅದು ಹೆಂಗೆ ಇಲ್ಲಿ ತಂದು ಟ್ರೈನ್ ಮಾಡ್ತೀವಿ ಅದು ಒಂದು ರೋಚಕವಾದಂಥ ಇದು. ಸೊ ಅದು ಹೇಗೆ ಅಂದರೆ ಈಗ ದಸರಾ ಸಾಮಾನ್ಯವಾಗಿ ಅಕ್ಟೋಬರ್ನಲ್ಲಿ ಬೀಳ್ತದೆ, ನಾವು ಜೂನ್ ಎಂಡು ಅಥವಾ ಜುಲೈನಲ್ಲೇ, ಜೂನ್ ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ನಾವೇನು ಮಾಡ್ತೀವಿ ಎಲ್ಲ ಕ್ಯಾಂಪ್ಗೂ ನಾನು ಒಬ್ಬ ಡಾಕ್ಟ್ರಾಗಿ ಪಶುವೈದ್ಯಾಧಿಕಾರಿ ನಮ್ಮ ಸಿಬ್ಬಂದಿ ಹೋಗಿ ನಮ್ಮ ದಸರಾ ಆನೆ ಎಲ್ಲೆಲ್ಲಿವೆ ಯಾವ್ಯಾವ ಕ್ಯಾಂಪಲ್ಲಿವೆ, ಯಾಕೆಂದರೆ ನಮ್ಮಲ್ಲಿ ಬಂಡೀಪುರದಲ್ಲಿದೆ, ನಾಗರಹೊಳೆನಲ್ಲಿದೆ, ಚಾಮರಾಜನಗರದಲ್ಲಿದೆ, ದುಬಾರೆನಲ್ಲಿದೆ. ಸೊ ಈ ಎಲ್ಲೆಲ್ಲಿ ನಮ್ಮ ಆನೆ ಕ್ಯಾಂಪ್ ಇದೆ ಅಲ್ಲೋಗಿ ನಮ್ಮ ಆನೆ ಹೋದ ವರ್ಷ ಬಂದಿರತಕ್ಕಂಥ ಆನೆ ಹೀಗೆ ಇದೆ, ಅದರ ಸ್ಥಿತಿಗತಿ ಏನು, ಅದರ ಆರೋಗ್ಯ ಏನು, ಸೊ ಮಸ್ತಲ್ಲಿದೆಯಾ ಇಲ್ವಾ, ಗಂಡ ಆನೆ ಆದರೆ, ಹೆಣ್ಣ ಆನೆ ಆದರೆ ಪ್ರೆಗ್ನೆಂಟಾ ಇಲ್ವಾ, ಸೊ ಇವೆಲ್ಲವನ್ನು ಚೆಕ್ ಮಾಡ್ಕೊಳ್ತೀವಿ. ಚೆಕ್ ಮಾಡಿ ಸೊ ನಾವು ಒಂದು ರಿಪೋರ್ಟನ್ನು ಏರ್ ಆಫೀಸರ್ಸ್ಗೆ ಕೊಡ್ತೀವಿ, ಸರ್ ಈ ಥರ ಇದೆ ಆನೆ ಕಂಡೀಷನ್ಸು ಸೊ ಅಂತೇಳಿ ಕೊಟ್ಟು ನಂತರ ನಾವೇನು ಮಾಡ್ತೀವಿ ಅಲ್ಲಿ ಅವರು ಅಲ್ಲಿ ನಮಗೆ ಬೇಕಾದಂಥ ಆನೆಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಅಲ್ಲಿ ಸಾಮಾನ್ಯವಾಗಿ ಲಾಸ್ಟ್ ಇಯರ್ ಏನು ಬಂದಿತ್ತು ಅದೇ ಆನೆಗಳಿಗೆ ಪ್ರಿಫರೆನ್ಸನ್ನು ಕೊಡ್ತೀವಿ. ಸೊ ಕೊಟ್ಟು
ಸೊ ಒಂದು ಪ್ರೀಸಿಯಸ್ ಡೇಟ್ಸ್ಗಳು, ಯಾವ ದಿನಾಂಕ ಒಳ್ಳೆಯ ದಿನಾಂಕ ಅಂತಿದೆ, ಯಾಕೆಂದರೆ ದೇವತಾ ಕಾರ್ಯ ದೇವರ ಕಾರ್ಯ ಮಾಡ್ತಾ ಇರೋದು ಅಂತೇಳಿ. ಸೊ ಯಾವುದು ಆಸ್ಪೀಸಿಯಸ್ ಡೇಸ್ ಏನಿವೆ ಅಂಥ ದಿನದಲ್ಲಿ ಒಂದು ಗಜಪಯಣ ಅನ್ನೋ ಕಾರ್ಯಕ್ರಮನ ಫಾರೆಸ್ಟಲ್ಲಿ ಐಯರ್ ಆಫೀಸರ್ಸು ಮತ್ತು ವಿ ಐ ಪಿಸ್ ಎಲ್ಲ ಒಂದು ಸೇರಿ ಆನೆಗಳ ಅದರಲ್ಲಿ 12 ಆನೆ ಸೆಲೆಕ್ಟ್ ಮಾಡ್ತೀವಿ. ಯೂಶ್ವಲಿ ಒಂದೊಂದು ಸಾರಿ 14 ಆನೆನೂ ಬರ್ತದೆ. 2020 ಲಾಸ್ಟ್, ಆವಾಗ ಲಾಸ್ಟ್ ಅಂದರೆ 5 ಆನೆ ಬಂದಿದ್ದು ನಾವು, ಯಾಕೆಂದರೆ ಕರೋನಾ 19ರಲ್ಲಿ ಒಟ್ಟು 14 ಆನೆ ಬಂದಿತ್ತು. ನೆನಪಿದೆ ಸಾಮಾನ್ಯ ನಮ್ಮಲ್ಲಿ ಅರ್ಜುನ, ಅಭಿಮನ್ಯು, ಗೋಪಿ, ಗೋಪಾಲ್ ಸ್ವಾಮಿ, ಜಯಪ್ರಕಾಶ, ಲಕ್ಷ್ಮಿ, ಗಜೇಂದ್ರ, ಕಾವೇರಿ, ಚೈತ್ರ, ಧನಂಜಯ, ಈಶ್ವರ, ಸೊ ಹೀಗೆ ಒಟ್ಟು 14 ಆನೆಗಳು ಬಂದಿತ್ತು. ಬಲರಾಮನೇ ಇದೆಲ್ಲ, ಅದು ದೊಡ್ಡ ಬೆಟ್ಟ ಅಂತೇಳಿ, ಉಮ್ಲಿ ಬೆಟ್ಟ ಅಂತೇಳಿ. ಸೊ ಇದೇ ಚೆಟ್ಟಿಯಪ್ಪನವ್ರು ಹಿಡಿದಿರೋದು 86 ಅಲ್ಲಿ ಅನ್ಸುತ್ತೆ ಕ್ಯಾಪ್ಚರ್ ಅದು 1986 ಅಥವಾ 96 ಅದು ಜ್ಞಾಪಕ ನನಗೆ. ಸೊ ಅದು ಕ್ಯಾಪ್ಚರ್ ಆದದ್ದು. ಕ್ಯಾಪ್ಚರ್ ಮಾಡಿ ಅವ್ರು ಹೇಳೋ ಪ್ರಕಾರ ಅವರು ಗೊತ್ತು ಚೆನ್ನಾಗಿ ಅದ್ರ ಬಗ್ಗೆ, ಬಲರಾಮನ ಬಗ್ಗೆ. ಸೊ ಅದು ಸ್ವಲ್ಪ ಕಲ್ಬಟ್ಟಿ ಅಭ್ಯಾಸ. ಸೊ ಅದನ್ನ ಕ್ಯಾಂಪಗೆ ಬಂದನು ಸುಮ್ಮನೆ ಡಲ್ ಇದ್ದಾಗ ಅದನ್ನ ಇದು ಮಾಡಿ ಮತ್ತೆ ಹಚ್ಚಿ ಮತ್ತೆ ಬಿಡಿಸಿದಾರೆ ಅದನ್ನ. ಅದಾದ ನಂತರ ಅದೇನಾಗುತ್ತೆ, ಅದು 97-98 ಏನೋ ದಸರಾಗ್ ಬರ್ತಾ ಇತ್ತು. ಸೊ 99ರ ಏನಾಗುತ್ತೆ, ದ್ರೋಣ ಅನ್ನೋ ಆನೆ ಆಕ್ಸಿಡೆಂಟಲ್ಲಿ ತೀರೋಗ್ಬಿಡ್ತದೆ. ಯಾವುದು ಎಲೆಕ್ಟ್ರಿಕ್ ಶಾಕ್ ಇಂದ ದ್ರೋಣ 18 ಬಾರಿ ಅಂಬಾರಿ ಒತ್ತಿದ್ದಂತ ಆನೆ ಅದು. ಸೊ ಅದು ಆಕಸ್ಮಿಕವಾಗಿ ಮರಣ ಹೊಂದಿದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಅಂಬಾರಿ ಆನೆ ಯಾವುದು ಅಂತ ಇದು ಮಾಡಿದಾಗ, ಸೊ ಅದರ ಡೊಸೈಲ್ನೆಸ್ ಮೇಲೆ ಅಂಬಾರಿ ಹೊರತಕ್ಕಂಥ ಆಪರ್ಚುನಿಟಿ ಬಲರಾಮ ಆನೆಗೆ ಸಿಗುತ್ತೆ. ಜನಜಾಗೃತಿ ಮಾಧ್ಯಮಕ್ಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ.